ತನಗೆ ಸ್ವಲ್ಪವೂ ಇಷ್ಟವಿಲ್ಲದೆ ತನ್ನ ಜೀವನಕ್ಕೆ ಹೆಂಡತಿಯಾಗಿ ಬಂದ ಅನಾಮಿಕಳನ್ನು ನೋಡಿದರೆ ರಮೇಶನಿಗೆ ಎಲ್ಲಿಲ್ಲದ ಕೋಪ ಬರ್ತಾ ಇರುತ್ತದೆ. ಆದರೆ ತನ್ನ ತಾಯಿ ತಂದೆಗಾಗಿ ಅನಾಮಿಕಳನ್ನು ಹೆಂಡತಿಯಾಗಿ ಸ್ವೀಕರಿಸುತ್ತಾನೆ. ಈಗ ಗರ್ಭವತಿ ಎಂದು, ನೀರಸವಾಗಿದ್ದಾಳೆ ಎಂದು, ವಿಶ್ರಾಂತಿ ಬಹಳ ಮುಖ್ಯ ಎಂದು ತಿಳಿದು ಕೂಡ ಹಾಲ್ನಲ್ಲಿ ಕೋಲು ಹಿಡಿದುಕೊಂಡು ನಿಂತುಕೊಂಡು ಮನೆ ಕೆಲಸ ಅಡುಗೆ ಕೆಲಸ ಮಾಡಿಸುತ್ತಿರುತ್ತಾನೆ ರಮೇಶ್. ಅನಾಮಿಕಾ ಕೂಡ ಸಂತೋಷವಾಗಿ ಎಲ್ಲ ಕೆಲಸ ಮಾಡುತ್ತಿರುತ್ತಾಳೆ. ಅದು ರಮೇಶ್ ಗಮನಿಸ್ತಾನೆ. ಸ್ವಲ್ಪ ಕೋಪದಿಂದ ಹೀಗಂತಾನೆ, ಏಯ್ ಅನಾಮಿಕಾ ನಿಲ್ಸು, ನಾನು ಕೋಲು ಹಿಡ್ಕೊಂಡು ಭಯಪಡಿಸ್ತಾ ಬೆದರಿಸ್ತಾ ಇದ್ರೆ, ನಿನಗೆ ಮನೆ ಕೆಲಸ ಅಡುಗೆ ಕೆಲಸ ಮಾಡಿಸ್ತಿದ್ರೆ ನಿನಗೆ ಕಷ್ಟ ಅನಿಸ್ತಾ ಇಲ್ವಾ? ಅಳು ಬರ್ತಾ ಇಲ್ವಾ? ನಿನ್ನ ಕೈಕಾಲಿಗೆ ನೋವು ಬರ್ತಾ ಇಲ್ವಾ? ಇಲ್ಲ ರೀ, ಹೇಳಲಾರದಷ್ಟು ಸಂತೋಷವಾಗ್ತಾ ಇದೆ. ಅದೇ ಏನ್ ಸಂತೋಷ ಅಂತ? ನನ್ನ ಗಂಡ ರೆಪ್ಪೆ ಕೂಡ ಮಿಡಿಕ್ಸದೆ ನನ್ನ ನೋಡ್ತಾ ನನ್ನೆದುರೇ ನಿಂತಿದ್ದಾನೆ. ಅದಕ್ಕಿಂತ ಹೆಚ್ಚೇನು ಬೇಕು ಹೇಳಿ? ಅದಲ್ಲದೆ ಗಂಡನ ಪ್ರೇಮವನ್ನು ಹಂಚಿ ಪ್ರತಿ ಹೆಣ್ಣಿಗೂ ದೊರಕಬೇಕಾದ ಉನ್ನತ ಸ್ಥಾನವಾದ ತಾಯಿ ಸ್ಥಾನವನ್ನು ಕೊಡ್ತಾ ಇದ್ದೀರಾ. ಆಗ ಸಂತೋಷವಲ್ಲದೆ ಕಷ್ಟ ಎಲ್ಲಿರುತ್ತೆ ಹೇಳಿ? ನಾನೇನ್ ಮಾಡಿದ್ರು ಅದು ನಿನಗಾಗಿ ಅಲ್ಲ, ನಮ್ಮ ಅಮ್ಮ ಅಪ್ಪರ ಸಂತೋಷಕ್ಕಾಗಿ ಮಾತ್ರ. ಅದು ನೆನಪಿನಲ್ಲಿ ಇಟ್ಕೋ. ಏನಾದರೂ ಪರವಾಗಿಲ್ಲ ಬಿಡಿ, ನಾನು ಮಾತ್ರ ಸಂತೋಷವಾಗಿದ್ದೀನಿ. ಆದರೂ ನನಗೆ ಈ ಸಂತೋಷ ದೊರಕಿದ್ದವು ಮೊದಲಿನ ಸಲ ಅಲ್ವಲ್ಲ. ಮೊದಲು ಆ ಹೆಣ್ಣು ಮಗು ಕೊಟ್ರಿ, ಈಗ ಮತ್ತೊಂದು ಮಗು ಕೊಡ್ತಿದ್ದೀರಾ. ಇನ್ನು ಈ ಜನ್ಮಕ್ಕೆ ಏನು ಬೇಕು ಹೇಳಿ? ನೀನು ಸಂತೋಷವಾಗಿರೋದು ನನ್ನ ನೋಡ್ಲಾರ್ದೆ ಹೋಗ್ತಾ ಇದ್ದೀನಿ. ನೀನು ನನ್ನ ಮುಂದೆ ಅಳಬೇಕು. ಹೇಗೆ ಅಳಬೇಕು? ಲಬೋದಿಬೋ ಅಂತ ಅಳ್ಬೇಕಾ? ಎದೆ ಕರಗು ಹಾಗೆ ಅಳಬೇಕಾ? ಹೇಗೆ ಅಳಬೇಕು ಹೇಳಿ? ಹಾಗೆ ಅಳ್ತಿರ್ತೀನಿ. ನಾನು ದುಡ್ಡಿರುವ ಹೆಣ್ಣು ಹೆಂಡತಿ ಆಗಬೇಕು ಅಂತ ಎಷ್ಟೋ ಕನಸು ಕಂಡೆ. ಆದರೆ ಕೊನೆಗೆ ಬಡವಳಾದ ನಿನ್ನನ್ನು ಮದುವೆ ಮಾಡ್ಕೊಳ್ಬೇಕಾಗಿ ಬಂತು. ಕರ್ಮನ ಅಪ್ಪ ಅಂತ ನಾನು ಅಳುತ್ತಿದ್ದ ಹಾಗೆ ನಿನ್ನನ್ನು ಕೂಡ ಅಳಿಸ್ತೀನಿ ನೋಡು. ಹೇಗೂ ಅಮ್ಮ ಅಪ್ಪ ಇಬ್ರು ಮನೆಯಲ್ಲಿಲ್ವಲ್ಲ? ಅವರು ಈಗ ಬರೋದಿಲ್ಲ ಕೂಡ. ಅವರು ಅವ್ರ ಮೊಮ್ಮಗಳನ್ನು ಕರ್ಕೊಂಡು ತೀರ್ಥಯಾತ್ರೆಗೆ ಹೋಗಿದ್ದಾರೆ. ನನ್ನನ್ನು ನೀವು ಅಳಿಸ್ಬೇಕು ಅಂದ್ಕೊಂಡ್ರೆ ಸ್ವಲ್ಪ ದಿನ ಮಾತ್ರನೇ ಇದೆ. ಆ ನಂತರ ಅತ್ತೆ ಮಾವ ಬಂದು ಬಿಡ್ತಾರೆ. ಆಗ ನಿಮಗೆ ಆಗೋದಿಲ್ಲ. ನೀವೇನು ಮಾಡಿದ್ರು ನಾನು ಅಳೋದಿಲ್ಲ ಎಂದು ಅನಾಮಿಕ ಹೇಳಿದ್ರಿಂದ ರಮೇಶ್ ಕೋಪದಿಂದ ಮನೆಯಿಂದ ಹೊರಟು ಹೋಗುತ್ತಾನೆ. ಅನಾಮಿಕ ಎಲ್ಲ ಕೆಲಸ ಪೂರ್ತಿ ಮಾಡಿಕೊಂಡು ಗಂಡ ರಮೇಶ್ ಬಂದರೆ ಜೊತೆಗೆ ಸೇರಬಹುದು ಎಂದು ಎದುರು ನೋಡುತ್ತಾ ಟಿ ವಿ ನೋಡ್ತಾ ಇರ್ತಾಳೆ. ಹಾಗೆ ಒಂದು ಅರ್ಧ ಗಂಟೆ ಕಳೆದ ನಂತರ ಬೈಕ್ ಸೌಂಡ್ ಕೇಳಿದ್ದರಿಂದ ಗಂಡ ಬಂದಿರ್ತಾನೆ ಎಂದು ಬಾಗಿಲ ಹತ್ತಿರ ಬಂದು ಬಾಗಿಲು ತೆಗೆದು ನೋಡ್ತಾಳೆ. ಸ್ಟೈಲ್ ಆಗಿ ಬಹಳ ರಿಚ್ ಆಗಿ ಇರುವ ಹುಡುಗಿ ನಕ್ಷತ್ರಗಳ ಜೊತೆ ಸೇರಿ ರಮೇಶ್ ಮನೆಗೆ ಬರುತ್ತಾನೆ. ನಕ್ಷತ್ರ ಅನಾಮಿಕಳನ್ನು ನೋಡಿ ಹೀಗಂತಾಳೆ, ರಮೇಶ್ ಬಸರಿಯಾಗಿರೋ ಈ ಹೆಂಗಸು ಯಾರು? ರಮೇಶ್ ಏನು ಆಲೋಚಿಸಿದೆ ತಕ್ಷಣ, ನಮ್ಮನೆ ಕೆಲಸ ಹೆಂಗಸು ಬಂಗಾರ, ಇದುವರೆಗೂ ನನಗೆ ಸೇವೆ ಮಾಡಿದ್ಲು, ಇನ್ನು ಮೇಲಿಂದ ನಿನಗೆ ಕೂಡ ಸೇವೆ ಮಾಡ್ತಾಳೆ. ಆದರೆ ಇವಳ ಮುಖ ನೋಡ್ತಾ ಇದ್ರೆ ಕೆಲಸದವಳ ಮುಖದ ಹಾಗಿಲ್ವಲ್ಲ? ಆಗ ಅನಾಮಿಕ ಮಧ್ಯದಲ್ಲಿ ಸೇರಿಕೊಂಡು ವ್ಯಂಗ್ಯವಾಗಿ ಹೀಗಂತಾಳೆ, ಹೇಗಿರುತ್ತೆ, ಅದು ನಿನ್ನ ಮುಖದ ಹಾಗಿದೆ ಅಲ್ಲ ಎಂದು ಅನಾಮಿಕಾ ನಗುತ್ತಾಳೆ. ಅಷ್ಟೇ, ಆ ಮಾತಿಗೆ ನಕ್ಷತ್ರಗಳಿಗೆ ಕೋಪ ಬರುತ್ತದೆ. ಅದರಿಂದ ಅನಾಮಿಕಳ ಹತ್ತಿರ ಬಂದು ಕೆನ್ನೆ ಬೆಲೆ ಹೊಡೆಯುತ್ತಾಳೆ. ಅನಾಮಿಕ ಕೂಡ ಹಿಂದೆ ಮುಂದೆ ಏನು ಆಲೋಚಿಸದೆ ನಕ್ಷತ್ರಗಳ ಕೆನ್ನೆ ಹೊಡೆಯುತ್ತಾಳೆ. ಇನ್ನು ಅದಕ್ಕೆ ನಕ್ಷತ್ರ ಅಳುತ್ತಾ ಹೀಗಂತಾಳೆ, ಮಿಸ್ಟರ್ ರಮೇಶ್, ನಾನು ನಿಮ್ಮ ಹೆಂಡತಿಯಾಗಿ ಮನೆಗೆ ಕಾಲಿಡಬೇಕು ಅಂದರೆ ಈಕೆ ಇಲ್ಲಿರಬಾರ್ದು, ತಕ್ಷಣ ಮನೆಯಿಂದ ಕಳಿಸ್ಬಿಡಿ. ದೈವ ದರ್ಶನಕ್ಕೆ ಹೋದ ನಮ್ಮ ಅತ್ತೆ ಮಾವ ಬರೋವರೆಗೂ ನನ್ನನ್ನು ನೀವು ಇಲ್ಲಿಂದ ಹೊರಗೆ ಕಳಿಸೋಕ್ಕಾಗಲ್ಲ. ನಾನು ಈ ಮನೆ ಸೊಸೆ, ಒಂದು ಮಗಳನ್ನು ಹೆತ್ತಿದ್ದೀನಿ, ಈಗ ಇನ್ನೊಂದು ಮಗಕ್ಕೆ ಜನ್ಮ ಕೊಡಕ್ಕೆ ಹೋಗ್ತಾ ಇದ್ದೀನಿ ಎಂದು ಹೇಳಿದ್ದು ಎಲ್ಲವೂ ಕೇಳಿದ ನಂತರ ನಕ್ಷತ್ರ ಕೋಪದಿಂದ ಹೀಗಂತಾಳೆ, ನೋಡು ರಮೇಶ್, ನಿನಗೆ ದುಡ್ಡಿರುವ ನನ್ನಂಥ ಹೆಣ್ಣು ಹೆಂಡತಿಯಾಗಿ ಬೇಕು ಅಂದರೆ ನೀನು ಇಂತಹ ಚಿಲ್ಲರೆ ಗಂಡ ಆಗಬಾರ್ದು. ನನ್ನ ಗಂಡ ಆಗಿ ಬದುಕಬೇಕು ಅಂದರೆ ನಿನ್ನ ಹೆಂಡತಿನ ನಿನ್ನ ಲೈಫ್ ಲಾಂಗ್ ಬಿಟ್ಬಿಡು, ಬಿಟ್ಟುಬಿಟ್ಟು ನನ್ನ ಹತ್ರ ಬಾ ಎಂದು ನಕ್ಷತ್ರ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅದರಿಂದ ಅಷ್ಟೇ ಕೋಪದಿಂದ ರಮೇಶ್ ಅನಾಮಿಕಳನ್ನು ಚೆನ್ನಾಗಿ ಹೊಡೆಯುತ್ತಾನೆ. ಇನ್ನು ಹಾಗೆ ಮನೆಯಲ್ಲಿ ಹಾಕಿ ಹೊರಗೆ ಬೀಗ ಹಾಕಿಕೊಂಡು ಹೊರಟು ಹೋಗ್ತಾನೆ. ನೆಲದ ಮೇಲೆ ಬಿದ್ದು ಬಾಯಾರಿಕೆ ಎಂದು ಒದ್ದಾಡುತ್ತಿರುತ್ತಾಳೆ ಗರ್ಭವತಿ ಅನಾಮಿಕ. ಸರಿಯಾಗಿ ಆಗಲೇ ರೈಲ್ವೆ ಸ್ಟೇಷನ್ ಮುಂದೆ ಶಾರದಾ ಪ್ರಸಾದರು ತಮ್ಮ ಮೊಮ್ಮಗಳ ಜೊತೆ ಆಟೋಗಾಗಿ ಎದುರು ನೋಡುತ್ತಾ ಇರ್ತಾರೆ. ಪ್ರಸಾದ್ ತನ್ನ ಕೈಯಲ್ಲಿರುವ ಪೇಪರ್ನಲ್ಲೇ ತಮ್ಮ ಸೊಸೆ ಅನಾಮಿಕಳ ಫೋಟೋ ನೋಡಿ 25 ಕೋಟಿ ಲಾಟರಿ ಗೆದ್ದುಕೊಂಡ ಹೆಂಗಸು ಎಂದು ಬರೆದಿದ್ದರಿಂದ ಅದನ್ನು ನೋಡಿ ಎಷ್ಟೋ ಖುಷಿ ಪಡುತ್ತಿರುತ್ತಾರೆ. ಅನಾಮಿಕ ಹೆಂಡತಿಯಾಗಿ ಸಿಕ್ಕಿದ್ದಕ್ಕೆ ರಮೇಶು, ಸೊಸೆಯಾಗಿ ಬಂದಿದ್ದಕ್ಕೆ ನಾವು ಸಂತೋಷ ಪಡಬೇಕು ಅಂದು ಎಷ್ಟೋ ಖುಷಿಯಾಗಿ ಒಂದು ಆಟೋ ಮಾತಾಡಿಕೊಂಡು ಮನೆಯ ಕಡೆ ಹೋಗುತ್ತಿರುತ್ತಾರೆ. ಒಂದು 10 ನಿಮಿಷ ಕಳೆದ ನಂತರ ರಮೇಶ್ ಮನೆಗೆ ಬರ್ತಾನೆ. ದಾಹ ದಾಹ ಅಂತ ಅನ್ನುತ್ತಿದ್ದ ಅನಾಮಿಕಳ ಮಾತನ್ನು ಕೇಳಿಸಿಕೊಳ್ಳದೆ, ನನಗೇನು ಇಷ್ಟ ಇಲ್ಲದೆ ಇದ್ರು ನೀನ್ ನನ್ನ ಜೀವನಕ್ಕೆ ಬಂದೆ, ಈಗ ನಾನು ಕೋರಿಕೊಂಡ ಜೀವನಕ್ಕೆ ಅಡ್ಡ ಬರ್ತಾ ಇದೆಯಾ? ಪೂರ್ತಿಯಾಗಿ ಅಡ್ಡ ತೊಲಗಿಸಿಕೊಂಡ್ರೆ ಚೆನ್ನಾಗಿರುತ್ತೆ ಅನಿಸ್ತಾ ಇದೆ. ಹೇಗಾದರೂ ನಮ್ಮ ಅಮ್ಮ ಅಪ್ಪ ಕೂಡ ಊರಲ್ಲಿಲ್ವಲ್ಲ?
ಈಗ ನಾನು ಏನು ಮಾಡಿದ್ರೂ ಕೇಳೋರಿಲ್ಲ, ಯಾರು ಬರೋದಿಲ್ಲ ಕೂಡ. ಇನ್ನು ಆ ಮಾತು ಕೇಳಿ ಉಸಿರು ಎಳೆದುಕೊಂಡು ಮಾತುಗಳು ಸರಿಯಾಗಿ ಬರದಿದ್ದರೂ ನೀರಸವಾಗಿ ಅನಾಮಿಕ ಹೀಗಂತ ಇರ್ತಾಳೆ, ದೇವರು ದೇವರು ನೋಡ್ತಾನೆ ಇದ್ದಾನೆ, ಅವನು ಕಾಪಾಡ್ತಾನೆ ಎಂದು ಅನ್ನುತ್ತಾ ಇದ್ದಾಗ ಅತಿ ಕಷ್ಟದಿಂದ ಅನಾಮಿಕಳನ್ನು ಕಾರ್ನಲ್ಲಿ ಹಾಕಿಕೊಂಡು ಮನೆ ಹತ್ತಿರದಿಂದ ಹೊರಗೆ ಹೊರಟು ವೇಗವಾಗಿ ರೈಲ್ವೆ ಸ್ಟೇಷನ್ ಹತ್ತಿರ ಹೋಗ್ತಾ ಇರ್ತಾನೆ. ಅದೇ ರೈಲ್ವೆ ಸ್ಟೇಷನ್ನಿಂದ ಆಟೋದಲ್ಲಿ ಶಾರದಾ ಪ್ರಸಾದರು ತಮ್ಮ ಮೊಮ್ಮಗಳನ್ನು ಕರೆದುಕೊಂಡು ಮನೆ ಕಡೆ ಹೋಗ್ತಾ ಇರ್ತಾರೆ. ಹಾಗೆ ಮನೆ ಕಡೆ ಹೋಗುತ್ತಿರುವ ಅವರಿಗೆ ವೇಗವಾಗಿ ರೈಲ್ವೆ ಸ್ಟೇಷನ್ ಕಡೆ ಹೋಗುತ್ತಿರುವ ಮಗನ ಕಾರು ಕಾಣಿಸುತ್ತೆ. ಏನು ಅಂದರೆ, ನಮ್ಮ ಹುಡುಗ ನಮಗಾಗಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇರೋ ಹಾಗಿದೆ. ಹೌದಾ, ಇಲ್ನೋಡಪ್ಪ ಆಟೋ ತಿರುಗಿಸಿ ಹಾಗೆ ಮುಂದೆ ಹೋಗ್ತಿರುವ ಕಾರನ್ನು ಫಾಲೋ ಮಾಡು. ಆ ಮಾತು ಕೇಳಿ ಆಟೋದವನು ತಿರುಗಿಸಿ ಕಾರನ್ನು ಫಾಲೋ ಮಾಡ್ತಾ ಇರ್ತಾನೆ. ಕಾರನ್ನು ನಿರ್ಮಾನುಷವಾಗಿರೋ ಪ್ರಾಂತಕ್ಕೆ ಸೇರಿಕೊಳ್ಳುತ್ತಾನೆ. ಅಲ್ಲಿರುವ ಹಳೆಯ ಮೇಲೆ ಬಸರಿಯಾದ ಹೆಂಡತಿಯನ್ನು ಮಲಗಿಸುತ್ತಾನೆ ರಮೇಶ್. ಕೈಕಾಲು ಕಟ್ಟುತ್ತಾನೆ. ದೂರದಲ್ಲಿ ಮರದ ಕೆಳಗೆ ಅಡಗಿ ನಿಂತಿರುವ ನಕ್ಷತ್ರಗಳ ಜೊತೆ ನೋಡುತ್ತಿರುತ್ತಾನೆ ರಮೇಶ್. ಇನ್ನು ಆಟೋದಲ್ಲಿ ಅಲ್ಲಿಗೆ ಸೇರಿಕೊಳ್ಳುತ್ತಾರೆ ಶಾರದಾ ಪ್ರಸಾದ್ ಮೊಮ್ಮಗಳು. ಹಳೆಯ ಮೇಲೆ ಮಲಗಿರುವ ತಾಯಿಯನ್ನು ನೋಡಿ ಮಗಳು ಸಿರಿ ಗಟ್ಟಿಯಾಗಿ ಅರಚುತ್ತಾಳೆ. ಅಮ್ಮ ಅಮ್ಮ ಎಂದು ಕರೆಯುತ್ತಾ ಅನಾಮಿಕಳ ಹತ್ತಿರ ಬರುತ್ತಾಳೆ. ಅದನ್ನು ನೋಡಿದ ರಮೇಶನನ್ನು ಕಟ್ಟುಕೊಂಡ ಹೆಂಡತಿಯ ಬಂಧ ಕದಲಿಸಲಿಲ್ಲ. ಆದರೆ ಕರುಳಬಳ್ಳಿ ಬಂದ ಕರಗಿಸ್ತು. ಓಡೋಡಿ ಬಂದು ಮಗಳನ್ನು ಅನಾಮಿಕಳನ್ನು ಕಾಪಾಡುತ್ತಾನೆ. ಅರೇ ಮಗನೇ, ನಿನಗೆ ದುಡ್ಡಿರುವ ಹೆಂಡತಿ ಬೇಕು ಅಂತ ಅಂದ್ಕೊಂಡ್ರೆ ಇಲ್ನೋಡು ನೋಡು ಎಂದು ಶಾರದಾ ಪೇಪರನ್ನು ತೋರಿಸುತ್ತಾಳೆ. ಆ ಪೇಪರಲ್ಲಿ 25 ಕೋಟಿ ರೂಪಾಯಿಗಳ ಲಾಟ್ರಿ ಗೆದ್ದುಕೊಂಡ ಹೆಣ್ಣು ಎಂದು ತನ್ನ ಹೆಂಡತಿ ಅನಾಮಿಕಳ ಫೋಟೋ ಬಿದ್ದುದನ್ನು ನೋಡಿ ರಮೇಶ್ ಅಷ್ಟು ಸಂತೋಷಿಸುತ್ತಾನೆ. ಇನ್ನು ನಂತರ ತಾನು ಮಾಡಿದ ತಪ್ಪನ್ನು ಸರಿತಿದ್ದುಕೊಂಡು ಕುಟುಂಬದೊಂದಿಗೆ ಸಂತೋಷವಾಗಿ ಜೀವಿಸುತ್ತಾ ಇರ್ತಾನೆ ರಮೇಶ್. ಈ ಸ್ಟೋರಿ ನಿಮಗೆ ಹಿಡಿಸಿದರೆ ನಮ್ಮ ಚಾನೆಲ್ ಅನ್ನು ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ತಿಮ್ಮಾಪುರ್ ವಿಲೇಜ್ ನಲ್ಲಿ ಶಾರದಾ ಅನಾಮಿಕ ಅನ್ನುವ ಇಬ್ಬರು ಅತ್ತೆ ಸೊಸೆಯರಿದ್ದರು. ಅತ್ತೆ ಶಾರದಾ ಸೊಸೆ ಅನಾಮಿಕಳನ್ನು ತನ್ನ ಮಗ ರಮೇಶ್ ಮನೆಯಲ್ಲಿದ್ದಾಗ ಬಹಳ ಪ್ರೇಮದಿಂದ ನೋಡ್ಕೋತಾ ಇದ್ಲು. ಮಗ ಕೆಲಸಕ್ಕೆ ಹೋಗುತ್ತಲೇ ಏದೋ ಒಂದು ನೆಪ ಹೇಳಿ ಸೊಸೆ ಅನಾಮಿಕಳನ್ನು ಬೈಯುತ್ತಾ ಇದ್ದಳು ಅತ್ತೆ. ಅದರಿಂದ ಅನಾಮಿಕ ತನ್ನ ಗಂಡನನ್ನು ಕೆಲಸಕ್ಕೆ ಹೋಗದಂತೆ ಮನೆ ಹತ್ತಿರ ಇರುವಂತ ಎಷ್ಟೋ ಸಲ ಹೇಳುತ್ತಿರುತ್ತಾಳೆ. ಆದರೆ ಅವನು ಅವಳ ಮಾತು ಕೇಳಿಸಿಕೊಳ್ಳುವುದಿಲ್ಲ. ಮಾಡೋದಕ್ಕೇನೂ ಇಲ್ಲದೆ ತನ್ನ ಹಣೆ ಬರಹ ಇಷ್ಟ ಎಂದು ಅಂದುಕೊಳ್ಳುತ್ತಾಳೆ ಅನಾಮಿಕ. ಇನ್ನು ಅತ್ತೆ ಸೊಸೆಯರಿಬ್ಬರು ಅಡುಗೆ ಮನೆಯಲ್ಲಿ ಇರುತ್ತಾರೆ. ಎಲ್ಲ ತರಹದ ಅಡುಗೆ ಮಾಡುತ್ತಿರುತ್ತಾರೆ. ಚಿಕನ್, ಮಟನ್, ಮೀನು, ಎಗ್ಸ್, ಹೀಗೆ ಒಂದೇನು ಎಲ್ಲ ತರಹದ ಅಡುಗೆಗಳು ತಿಂಡಿ ತಿನಿಸು ಮಾಡುತ್ತಿರ್ತಾರೆ. ಅವುಗಳನ್ನು ನೋಡ್ತಾ ಇದ್ದರೆ ಅನಾಮಿಕಳಿಗೇನೋ ಬಾಯಲ್ಲಿ ನೀರುರುತ್ತದೆ. ಅದು ಗಮನಿಸಿದ ಅತ್ತೆ ಶಾರದ ಸೊಸೆ ಅನಾಮಿಕಳನ್ನು ಬೆದರಿಸುತ್ತಾ ಇದ್ದಳು. ಬೆದರುತ್ತಾ ಅನಾಮಿಕ ಕೆಲಸ ಮಾಡುತ್ತಿರುತ್ತಾಳೆ. ಆದರೂ ಅತ್ತೆಯನ್ನು ಗಮನಿಸುತ್ತಾ ಚಿಕನ್ ಚೂರೊಂದನ್ನು ಗಬಕ್ಕನೆ ಬಾಯಲ್ಲಿ ಹಾಕಿಕೊಳ್ಳುತ್ತಾಳೆ ಅನಾಮಿಕ. ಅಷ್ಟೇ, ಆ ಚಿಕನ್ ಸ್ವಲ್ಪ ಬಿಸಿಯಾಗಿದ್ದರಿಂದ ಅನಾಮಿಕಳ ಬಾಯಿ ಸುಟ್ಟು ಹೋಗುತ್ತದೆ. ಅದರಿಂದ ಮೂಗಿನಿಂದ ಕಿವಿಯಿಂದ ಹೊಗೆ ಬರುತ್ತಾ ಇರುತ್ತದೆ. ಇದ್ದಕ್ಕಿದ್ದ ಹಾಗೆ ಅನಾಮಿಕ ಬಿಸಿಗೆ ಗಟ್ಟಿಯಾಗಿ ಅರಚುತ್ತಾಳೆ. ಅದನ್ನು ನೋಡಿದ ಅತ್ತೆ ಶಾರದ ನಗುತ್ತಾ ಕುಡಿಯೋ ನೀರು ತಂದು ಕೊಡುತ್ತಾಳೆ. ಅನಾಮಿಕ ನೀರು ತೆಗೆದುಕೊಂಡು ಗಟಗಟ ಕುಡಿಯುತ್ತಾಳೆ. ನೀನು ಕಿಚನ್ನಲ್ಲಿ ಮಾಡೋ ಅಡುಗೆ ಕೆಲಸ ಸಾಕು, ಇನ್ನು ಹೋಗಿ ಮನೆ ಕೆಲಸ ಏನಾದರೂ ಮಾಡ್ಕೋ ಸೊಸೆ. ನೀನಿಲ್ಲಿದ್ರೆ ನಾನು ಸರಿಯಾಗಿ ಅಡುಗೆ ಕೆಲಸ ಮಾಡೋಕ್ಕಾಗಲ್ಲ. ಇನ್ನು ಅನಾಮಿಕ ಏನು ಮಾತನಾಡದೆ ಆ ಸುಟ್ಟ ಬಾಯಿಯಿಂದ ಬೆಡ್ರೂಮ್ ಒಳಗೆ ಹೋಗುತ್ತಾಳೆ. ಈ ದಿನ ಏನ್ರಿ ವಿಶೇಷ? ಅತ್ತೆ ಅಡುಗೆ ಮನೆಯಲ್ಲಿ ಎಲ್ಲ ತರಹದ ಅಡುಗೆಗಳು ತಿಂಡಿ ತಿನಿಸುಗಳು ಮಾಡ್ತಾ ಇದ್ದಾರೆ, ಏನಿದೆ ಈ ದಿನ? ಅಮ್ಮ ನಿಂಗೆ ಹೇಳಿಲ್ವಾ, ಈ ದಿನ ನಮ್ಮ ಅಪ್ಪನವರ ತಿಥಿ. ಹೌದಾ, ಹೋಗ್ಲಿ ಬಿಡಿ, ಕನಿಷ್ಠ ಈ ದಿನವಾದರೂ ನೀವು ಮನೆ ಹತ್ರ ಇರ್ಬೋದಲ್ಲ. ಯಾಕ ಅನಾಮಿಕ ಪ್ರತಿದಿನ ಮನೆ ಹತ್ರ ಇರು ಮನೆ ಹತ್ರ ಇರು ಅಂತ ಹೇಳ್ತೀಯ? ನಿಜಕ್ಕೂ ಏನು ನಿನ್ನ ಸಮಸ್ಯೆ? ಅಮ್ಮ ಏನಾದರೂ ನೀನು ಅಂತಾಳ? ನಿನಗೆ ಸರಿಯಾಗಿ ಊಟ ಆಗ್ತಿಲ್ವಾ? ನಿನಗೆ ಹೊಟ್ಟೆ ತುಂಬ ಊಟ ಹಾಕ್ತಾ ಇಲ್ವಾ? ಹೇಳು ಅನಾಮಿಕ, ನಾನು ಅಮ್ಮನ ಕೇಳ್ತೀನಲ್ಲ, ನೀನೇನು ಕಷ್ಟ ದುಃಖ ಪಡ್ತಾ ಇದೀಯ? ಯಾಕೆ ನೀನು ಪ್ರತಿ ಸಲ ನನ್ನ ಮನೇಲೇ ಇರುವಂತೀಯ? ಹೌದು ರೀ, ಇದೇ ವಿಷಯ ನಾನು ನಿಮಗೆ ಎಷ್ಟೋ ಸಲ ಹೇಳಬೇಕು ಅಂದ್ಕೊಂಡೆ, ಆದರೆ ನೀವು ನನಗೆ ಯಾವತ್ತೂ ಅಷ್ಟು ಸಮಯನೇ ಕೊಟ್ಟಿಲ್ಲ. ನೀವು ಹೋದ ನಂತರ ಅತ್ತೆ ನನ್ನನ್ನು ಸರಿಯಾಗಿ ನೋಡ್ತಾ ಇಲ್ಲ, ಚಿಕ್ಕ ಪುಟ್ಟದಕ್ಕೂ ಬೈತಾ ಇರ್ತಾಳೆ, ಬೇಕು ಅಂತ ನನ್ನ ಹತ್ರ ಜಗಳ ಆಡ್ತಾಳೆ. ನೋಡ ಅನಾಮಿಕ, ನಮ್ಮಮ್ಮ ಹಾಗೆ ಯಾವತ್ತೂ ಮಾಡಲ್ಲ. ಎಲ್ಲಾದರೂ ಅತ್ತೆ ಬೇಕು ಅಂತ ಸೊಸೆ ಹತ್ರ ಜಗಳ ಆಡ್ತಾರ ಹೇಳು. ಎಲ್ಲಿ ಏನಕ್ಕೆ, ನಮ್ಮನೇಲೇ ಇದ್ದಾರಲ್ಲ ನಿಮ್ಮಮ್ಮ, ಅದೇ ನನ್ನ ಅತ್ತೆ. ಸರಿ ಇರು, ನಾನು ಹೋಗಿ ಅಮ್ಮನ ಕೇಳ್ತೀನಿ. ಬೇಡ ಬೇಡ, ನೀವು ಮನೆ ಹತ್ರ ಇಲ್ಲದೆ ಇದ್ರೂ ಪರವಾಗಿಲ್ಲ, ನಾನು ಹೀಗೆ ಹೇಳಿದೆ ಅಂತ ಮಾತ್ರ ನೀವಿನ್ನೂ ಏನು ಕೇಳಬೇಡಿ. ಎಲ್ಲ ನೀನೇ ಹೇಳ್ತಾ ಇದೀಯ? ಕೇಳ್ತೀನಿ ಅಂದರೆ ಬೇಡ ಅಂತೀಯ? ಹೀಗಾದರೆ ಹೇಗೆ ಅನಾಮಿಕ? ಸರಿ ಹೇಳು,
ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಮನೆ ಹತ್ರ ಜಾಗ್ರತೆಯಾಗಿರು. ಅಮ್ಮ ಜಾಗ್ರತೆ. ಇದೇ ಮಾತು ನಿಮ್ಮ ಅಮ್ಮನ ಕೂಡ ಹೇಳಿ, ನಿಮ್ಮ ಸೊಸೆ ಜಾಗ್ರತೆ ಅಂತ. ನಮ್ಮಮ್ಮನಿಗೆ ಹೇಳಬೇಕಾದ ಅಗತ್ಯವಿಲ್ಲ, ಅವಳಿಗೆಲ್ಲ ಗೊತ್ತು ಎಂದು ಬೆಡ್ರೂಮ್ನಿಂದ ಹಾಲ್ಗೆ ಬರ್ತಾರೆ ಅವರಿಬ್ಬರು. ಹಾಲ್ನಲ್ಲಿ ಕುಳಿತುಕೊಂಡು ಕೋಪದಿಂದ ಟಿವಿ ನೋಡುತ್ತಿರುತ್ತಾಳೆ ಅತ್ತೆ ಶಾರದಾ. ಅದು ನೋಡಿ ಅನಾಮಿಕ ಗಬಗಬ ಕಿಚನ್ ಒಳಗೆ ಹೋಗಿ ಲಂಚ್ ಬಾಕ್ಸ್ ತೆಗೆದುಕೊಂಡು ಬರ್ತಾಳೆ. ಅಮ್ಮ, ನಾನು ಕೆಲಸಕ್ಕೆ ಹೋಗಿ ಬರ್ತೀನಿ, ಮನೆ ಹತ್ರ ಜಾಗ್ರತೆ, ಏನಾದರೂ ಅಗತ್ಯ ಇದ್ರೆ ತಕ್ಷಣ ಫೋನ್ ಮಾಡಿ. ಹಾಗೆ ಮಗು, ನೀನು ಜಾಗ್ರತೆಯಾಗಿ ಹೋಗ್ಬಾ ಮಗನೇ. ಇನ್ನು ರಮೇಶ್ ಕೆಲಸಕ್ಕೆ ಹೋಗ್ತಾನೆ. ಶಾರದಾ ಹೊರಗೆ ಹೋಗುವುದಕ್ಕೆ ರೆಡಿ ಆಗ್ತಾ ಇರ್ತಾಳೆ. ಅನಾಮಿಕ ಮಾಡುವುದಕ್ಕೆ ಕೆಲಸವೇನೂ ಇಲ್ಲದರಿಂದ ಅತ್ತೆ ಬರ್ತಾಳ ಇಲ್ಲೋ ಅಂತ ನೋಡಿಕೊಂಡು ಅಡುಗೆ ಮನೆಗೆ ಹೋಗ್ತಾಳೆ. ಗಬಕ್ಕನೆ ಒಂದು ಮಟನ್ ಪೀಸ್ ಬಾಯಲ್ಲಿ ಹಾಕಿಕೊಂಡು ಬರುತ್ತಾಳೆ. ಇಷ್ಟರಲ್ಲಿ ಶಾರದಾ ರೆಡಿಯಾಗಿ ಅಡುಗೆ ಮನೆ ಹತ್ರ ಬರ್ತಾಳೆ. ಬಾಯಲ್ಲಿರುವ ಮಟನ್ ಚೂರನ್ನು ಹಾಗೆ ನುಂಗುತ್ತಾಳೆ ಅನಾಮಿಕ. ನಾನು ಹೊರಗೆ ಹೋಗ್ತಾ ಇದ್ದೀನಿ, ಬರೋ ತನಕ ನೀನು ಹಾಲ್ನಲ್ಲೇ ಇರು ಎಂದು ಹೇಳಿ ಕಿಚನ್ ಬಾಗಿಲಿಗೆ ಬೀಗ ಹಾಕಿ ಹೋಗ್ತಾಳೆ ಶಾರದಾ. ಬೀಗ ಯಾಕೆ ಹಾಕುತ್ತಾಳೆ ಎಂದು ಅನಾಮಿಕಳಿಗೆ ಅರ್ಥವಾಗುತ್ತೆ. ಆದರೂ ಗಟ್ಟಿಯಾಗಿ ಏನು ಮಾತನಾಡಲ್ಲ. ಅನಾಮಿಕ ಅಡುಗೆ ಮನೆಯಿಂದ ಹಾಲ್ಗೆ ಬರ್ತಾಳೆ. ಅಡುಗೆ ಮನೆಯಿಂದ ಎಲ್ಲ ತರಹದ ಅಡುಗೆ ಗಮಗಮ ಹಾಲ್ಗೆ ಕುಳಿತುಕೊಂಡ ಅನಾಮಿಕಳ ಹತ್ತಿರ ಬರ್ತಾನೆ ಇರುತ್ತೆ. ಅನಾಮಿಕಳಿಗೇನೋ ಬಾಯಲ್ಲಿ ನೀರುರುತ್ತೆ. ಎಷ್ಟು ನಿಗ್ರಹಿಸಿಕೊಂಡು ಕೂತರೂ ಕೂಡ ಅವಳಿಂದ ಆಗುತ್ತಿರಲಿಲ್ಲ. ಅದರಿಂದ ಅನಾಮಿಕ ಅಡುಗೆ ಮನೆ ಬೀಗ ತೆಗೆಯಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಹಾಗೆ ಮಾಡುತ್ತಿರುವಾಗ ಆ ಬಾಗಿಲು ಸ್ವಲ್ಪ ಮುರಿದು ಹೋಗುತ್ತದೆ. ಅದನ್ನು ನೋಡಿದ ಅನಾಮಿಕ ಆಶ್ಚರ್ಯ ಹೋಗ್ತಾಳೆ. ಅನಾಮಿಕಳಿಗೆ ಅದೆಲ್ಲ ಅಯೋಮಯವಾಗಿರುತ್ತದೆ. ಗಾಬರಿಯಾಗ್ತಾ ಇರ್ತಾಳೆ. ಹೀಗೇನು ಮಾಡಬೇಕು ಅತ್ತೆ ಬರೋ ಸಮಯಕ್ಕೆ? ಬಾಗಿಲು ಬಾಗಿಲಿನ ಹಾಗೆ ಇಲ್ಲದೆ ಇದ್ರೆ ಈ ದಿನ ನನ್ನ ಸಾವು ತಪ್ಪಲ್ಲ. ಈಗ ನಾನೇನು ಮಾಡಬೇಕು? ಈ ಬಾಗಿಲು ಬಾಗಿಲು ಹಾಗಿರ್ಬೇಕಂದ್ರೆ ಹೇಗೆ ಎಂದು ಅನಾಮಿಕ ಭಯಪಡ್ತಾ ಇರ್ತಾಳೆ. ಹಾಗೆ ಭಯಪಡುತ್ತಲೇ ಚಿಕನ್ ತಿಂತಾ ಇರ್ತಾಳೆ. ಅಲ್ಲಿರುವ ಮಟನ್ ತಿಂತಾಳೆ. ಎಗ್ಸು ಮೀನು ಅತ್ತೆ ಮಾಡಿದ ಅಡುಗೆಗಳನ್ನೆಲ್ಲವನ್ನು ಟೇಸ್ಟ್ ಮಾಡ್ತಾಳೆ. ಇನ್ನು ತಕ್ಷಣ ನಡೆದಿದ್ದೆಲ್ಲ ನಮ್ಮ ಅಮ್ಮ ಅಪ್ಪನಿಗೆ ಹೇಳ್ತೀನಿ, ಅವರೇ ಬಂದು ಮಾತಾಡ್ತಾರೆ ಅಂದುಕೊಂಡು ಗಬಗಬ ಮನೆಯಿಂದ ಹೊರಗೆ ಹೋಗ್ತಾಳೆ. ಹಾಗೆ ಅಡವಿ ಮಾರ್ಗದಲ್ಲಿ ನಡೆದುಕೊಂಡು ಹೋಗುತ್ತಿರುವ ಅನಾಮಿಕಳಿಗೆ ಸ್ವಲ್ಪ ದೂರ ಹೋದ ನಂತರ ಒಂದು ಮರದ ಕೆಳಗೆ ಒಬ್ಬ ಸ್ವಾಮೀಜಿ ಕಾಣಿಸುತ್ತಾನೆ. ಆ ಸ್ವಾಮೀಜಿ ಅನಾಮಿಕಳನ್ನು ಕರೀತಾನೆ. ಅನಾಮಿಕ ಆ ಸ್ವಾಮೀಜಿ ಹತ್ತಿರ ಹೋಗ್ತಾಳೆ. ನೋಡು ತಾಯಿ, ನನಗೆ ಬಹಳ ದಾಹವಾಗ್ತಿದೆ, ನೀನು ಹೋಗಿ ಪಕ್ಕದಲ್ಲೇ ಇರುವ ಜರಿಯಿಂದ ಸ್ವಲ್ಪ ನೀರು ತಂದುಕೊಡ್ತೀಯಾ? ನಿನಗೆಲ್ಲ ಒಳ್ಳೇದೇ ಆಗುತ್ತೆ ಎನ್ನುತ್ತಾನೆ. ಶುಭವಾಗುತ್ತೆ ಸ್ವಾಮಿ, ಹಾಗಂದ್ರೆ ತಕ್ಷಣ ತರ್ತೀನಿ ಎಂದು ಆ ಸ್ವಾಮೀಜಿ ಹತ್ತಿರುವ ಮಡಕೆಯನ್ನು ತೆಗೆದುಕೊಂಡು ಪಕ್ಕದಲ್ಲಿ ಹರಿಯುತ್ತಿರುವ ಜರಿಯಿಂದ ಸ್ವಲ್ಪ ನೀರು ತಂದು ಕೊಡುತ್ತಾಳೆ. ಅದಕ್ಕೆ ಆ ಸ್ವಾಮೀಜಿ ಗೊಂಬೆ ಹಾಗಿರುವ ಚಿಕ್ಕ ಬಾಗಿಲನ್ನು ಅನಾಮಿಕಳಿಗೆ ಕೊಡ್ತಾನೆ. ಅದೇನೋ ನೋಡಿದ ತಕ್ಷಣ ಅನಾಮಿಕಳಿಗೆ ಅರ್ಥವಾಗುವುದಿಲ್ಲ. ನೋಡು ತಾಯಿ, ಇದು ಒಂದು ಮಾಯಾ ಬಾಗಿಲು. ಇದನ್ನು ನೀನು ಒಂದು ಜಾಗದಲ್ಲಿ ಇಟ್ಟ ತಕ್ಷಣ ಅದು ಒಂದು ದೊಡ್ಡ ಬಾಗಿಲಾಗಿ ಬದಲಾಗುತ್ತದೆ. ನೀನು ಬೇಡ ಅಂತ ಅಂದುಕೊಂಡ್ರೆ ತಿರುಗಿ ಅದು ಚಿಕ್ಕ ಬಾಗಿಲಾಗಿ ಬದಲಾಗುತ್ತೆ. ಸ್ವಾಮೀಜಿ ಹೇಳಿದ್ದು ಕೇಳುತ್ತಲೇ ಅನಾಮಿಕಳಿಗೆ ಹೋದ ಪ್ರಾಣ ತಿರುಗಿ ಬಂದ ಹಾಗೆ ಆಗುತ್ತೆ. ತಕ್ಷಣ ಆ ಮಾಯಾ ಬಾಗಿಲನ್ನು ತೆಗೆದುಕೊಂಡು ಅತ್ತೆ ಶಾರದಾ ಬರುವ ಮೊದಲೇ ಮನೆಗೆ ಹೋಗಬೇಕು ಎಂದು ಗಬಗಬ ಮನೆಗೆ ಬರುತ್ತಾಳೆ. ಇನ್ನು ಶಾರದಾ ಮನೆಗೆ ಬಂದಿರಲಿಲ್ಲ. ಒಳಗಡೆ ಹೋಗಿ ಅಡುಗೆ ಮನೆ ಹತ್ತಿರ ಮಾಯಾ ಬಾಗಿಲನ್ನು ಇಡುತ್ತಾಳೆ. ದೊಡ್ಡ ಬಾಗಿಲು ಹಾಗೆ ಬದಲಾಗು ಎಂದು ಅನಾಮಿಕೆ ಹೇಳುತ್ತಾಳೆ. ಅಷ್ಟೇ, ಆ ಬಾಗಿಲು ಸ್ವಲ್ಪ ದೊಡ್ಡ ಬಾಗಿಲಾಗಿ ಬದಲಾಗಿ ಹೋಗುತ್ತದೆ. ಅಮ್ಮಯ್ಯ ಅಂದುಕೊಂಡು ತನ್ನ ಎದೆ ಮೇಲೆ ಕೈ ಇಟ್ಟುಕೊಳ್ಳುತ್ತಾಳೆ ಅನಾಮಿಕ. ಇಷ್ಟರಲ್ಲಿ ಹೊರಗೆ ಹೋದ ಶಾರದಾ ಮನೆಗೆ ಬರುತ್ತಾಳೆ. ಹಾಲ್ನಲ್ಲಿ ಅಮಾಯಕವಾಗಿ ಕುಳಿತುಕೊಂಡು ಟಿವಿ ನೋಡ್ತಾ ಇರ್ತಾಳೆ ಅನಾಮಿಕ. ಶಾರದಾ ಅಡುಗೆ ಮನೆ ಬಾಗಿಲನ್ನು ತೆಗೆದು ಅಡುಗೆ ಸಾಮಾನನ್ನು ನೋಡುತ್ತಾಳೆ. ಎಲ್ಲ ಸ್ವಲ್ಪ ಸ್ವಲ್ಪವೇ ಇರುತ್ತದೆ. ಕೋಪದಿಂದ ಸೊಸೆ ಹತ್ತಿರ ಬರ್ತಾಳೆ. ಏನೇ ಸೊಸೆ, ಮಾಡಿದ ಅಡುಗೆ ಎಲ್ಲ ಮೊತ್ತ ನೀನೇ ತಿಂದೆ ಅಲ್ಲ? ಅಯ್ಯೋ ಅತ್ತೆ, ನೀವು ರೂಮಿಗೆ ಬೀಗ ಹಾಕೊಂಡು ಹೋಗಿದ್ರಲ್ಲ, ರೂಮಿಗೆ ಬೀಗ ಹಾಕಿದ್ರೆ ನಾನು ಹೇಗೆ ತಿಂತೀನಿ ಅತ್ತೆ? ನೀವೇ ಆಲೋಚಿಸಿ, ಅದು ಹೇಗೆ ಸಾಧ್ಯ ಆಗುತ್ತೆ? ನಾನು ಹೇಗೆ ತಿಂತೀನಿ ಹೇಳಿ? ನನ್ನ ಹತ್ರ ಏನಾದರೂ ಇನ್ನೊಂದು ಬೀಗ ಇದೆಯಾ ಹೇಳಿ ಅತ್ತೆ ನೀವೇ ಎಂದು ಅನಾಮಿಕ ಅನ್ನುತ್ತಲೇ, ಅದು ಕೂಡ ನಿಜವೇ ಅಲ್ವಾ ಎಂದು ಅತ್ತೆ ಶಾರದಾ ಆಲೋಚಿಸುತ್ತಾ ಇರ್ತಾಳೆ. ಇನ್ನು ಅದನ್ನು ಗಮನಿಸಿ ಅನಾಮಿಕ ನಗುತ್ತಾ ಇರುತ್ತಾಳೆ.